ಸೊ ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕೆಲವೊಂದು ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅತಿ ಹೆಚ್ಚಾಗಿ ನಾವು ಒಂದು ಸ್ಮಾರ್ಟ್ಫೋನ್ ಆಗಿರ್ಬೋದು ಅಥವಾ ಒಂದು ಲ್ಯಾಪ್ಟಾಪ್ನ ಬಳಸಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ. ಸೊ ಆ್ಯಕ್ಚುಲಿಯಾಗಿ ಏನಾದರೆ ಪ್ರಾಬ್ಲಮ್ ಆಗುತ್ತಾ ಇಲ್ಲ ಅಂತೇಳಿದ್ರೆ ಅದನ್ನು ಸುಮ್ಮನೆ ಒಂದು ಹೇಳ್ತಾರೆ ಜನರು ಅಂತೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಕಂಪ್ಲೀಟಾಗಿ ತಿಳ್ಕೊಳ್ತೀರ. ಸೊ ಒಂದು ಸಂಶೋಧನೆ ಅಂತೇಳಿದರೆ ಒಂದು ಕಂಪ್ನಿ ಆಗಿರ್ಬೋದು ಈ ಒಂದು ಟೆಕ್ನಾಲಜಿ ಇಟ್ಕೊಂಡು ಅಂದರೆ ಇಂದು ಸ್ಮಾರ್ಟ್ಫೋನ್ ಆಗಿರ್ಬೋದು ಈ ಟಿವಿ ಹಾಗೆ ಲ್ಯಾಪ್ಟಾಪ್ಗಳ ಬಗ್ಗೆ ಒಂದು ಸಂಶೋಧನೆ ಮಾಡಿದ್ಮೇಲೆ ಒಂದು ವಿಷಯ ಗೊತ್ತಾಗಿರುವಂಥದ್ದು, ಆ್ಯಕ್ಚುಲಿಯಾಗಿ ನಾವೊಂದು ಅತಿ ಹೆಚ್ಚಾಗಿ ಒಂದು 24 ಗಂಟೆಯಲ್ಲಿ ಅತಿ ಹೆಚ್ಚಾಗಿ ನಾವೊಂದು ಸ್ಮಾರ್ಟ್ಫೋನ್ನ ಯೂಸ್ ಮಾಡಿದ್ರೆ ಆಗಿರ್ಬೋದು ಅಥವಾ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು ಹಾಗೆಯೇ ಒಂದು ಕಂಪ್ಯೂಟರ್ನ ಜಾಸ್ತಿ ಯೂಸ್ ಮಾಡಿದ್ರೆ ಸೊ ಏನು ಪ್ರಾಬ್ಲಮ್ ಆಗುತ್ತೆ, ಏನಾಗ್ಬೋದು ಅಂತೇಳ್ಬಿಟ್ಟು ಈ ಒಂದು ಸಂಶೋಧನೆಯಲ್ಲಿ ಗೊತ್ತಾಗಿರುವಂಥದ್ದು. ಎಲ್ರಿಗೂ ಶಾಕ್ ಆಗೋಂಥ ಒಂದು ನ್ಯೂಸ್ ಬಂದಿದೆ ಏನು ಅಂತೇಳಿದ್ರೆ, ನಾವು ಅತಿ ಹೆಚ್ಚಾಗಿ ಸ್ಮಾರ್ಟ್ಫೋನ್ ಆಗಿರ್ಬೋದು ಅಥವಾ ಒಂದು ಲ್ಯಾಪ್ಟಾಪ್ ಕಂಪ್ಯೂಟರ್ನ ಯೂಸ್ ಮಾಡುತ್ತು ಅಂತೇಳಿದ್ರೆ ನಮಗೆ ಬೇಗ ವಯಸ್ಸಾದಂಗೆ ಕಾಣುತ್ತಂತೆ. ಸೊ ಏನಂತೇಳಿದ್ರೆ ನಾವು ಅತಿ ಹೆಚ್ಚಾಗಿ ಈ ಒಂದು ಸ್ಮಾರ್ಟ್ಫೋನ್ನ ಯೂಸ್ ಮಾಡುವಾಗ ಏನಾಗುತ್ತೆ ಅಂತೇಳಿದ್ರೆ ನಾವು ಬ್ರೈಟ್ನೆಸ್ನ ಜಾಸ್ತಿ ಕೊಟ್ಕೊಂಡಿರ್ತೀವಿ ಅಂತೇಳಿದ್ರೆ, ನೆರಳಲ್ಲಿ ನಿಂತಿರ್ತೀವಿ ಅಥವಾ ಕತ್ಲೆ ರೂಮಲ್ಲಿ ಕೂತಿರ್ತೀವಿ, ಸೊ ಬ್ರೈಟ್ನೆಸ್ ಏನಾಗಿರುತ್ತೆ ಅದು ಹೈ ಲೆವೆಲಲ್ಲಿ ಇರುತ್ತೆ. ನಾವು ಏನೇ ಕಾರಣಕ್ಕೂ ಆಟೋ ಬ್ರೈಟ್ನೆಸ್ನ ಕೊಟ್ಕೊಂಡಿರಲ್ಲ, ಇಲ್ಲ ಅಂತೇಳಿದ್ರೆ ನಾವೇ ಒಂದು ಬ್ರೈಟ್ನೆಸ್ನ ಡೌನ್ ಮಾಡಿರಲ್ಲ, ಅದು ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ. ಸೊ ಇದು ತುಂಬಾ ಹಾರ್ಮ್ಫುಲ್ ಅಂತ ಹೇಳ್ತಾರೆ. ನಮ್ಮೊಂದು ಸ್ಮಾರ್ಟ್ಫೋನ್ ಲ್ಯಾಪ್ಟಾಪ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಹಾಗೆಯೇ ಟಿ ವಿ ಕೂಡ, ಸೊ ಇದರಿಂದ ಒಂದು ಬ್ರೈಟ್ನೆಸ್ ಬರುತ್ತಲ್ಲ, ಸೊ ಅದರಲ್ಲಿ ಅತಿ ಹೆಚ್ಚಾಗಿಬಿಟ್ಟು ಬ್ಲೂ ಒಂದು ಲೈಟ್ ಏನಿದೆ ಸೊ ಅದು ಹೆಚ್ಚಾಗಿ ರಿಲೀಸ್ ಆಗುತ್ತೆ ಅಂತ, ಅಂದರೆ ಬ್ಲೂ ಕಲರೇ ಜಾಸ್ತಿಯಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ನೋಡಿರ್ಬೋದು ನಾವು ಬ್ರೈಟ್ನೆಸ್ನ ಕೊಡುವಾಗ ನಾವು ಮಾಡ್ಕೊಂಡಿರ್ತೀವಿ ವೈಟ್ ಅಂದರೆ ಜಾಸ್ತಿ ಬರುತ್ತೆ ಅಂದರೆ ಬೆಳಕು ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು, ಸೊ ಅದರಲ್ಲಿ ಆ್ಯಕ್ಚುಲಾಗಿ ಜಾಸ್ತಿ ಬರುವಂಥದ್ದು ನಿಜವಾಗಿ ಹೇಳೋದಾದರೆ ಒಂದು ಬ್ಲೂ ಲೈಟ್ ಸ್ವಲ್ಪ ಜಾಸ್ತಿನೇ ಬರುವಂಥದ್ದು. ಸೊ ನೀವು ನೋಡಿರ್ಬೋದು ಒಂದು ಇಮೇಜ್ನ ಕೂತ್ಕೊಂಡು ನೋಡಿ, ಒಂದು ನೆರಳಿರುವಂಥ ಜಾಗದಲ್ಲಿ ಒಂದು ಇಮೇಜ್ನ ಆಗಿರ್ಬೋದು ವೀಡಿಯೋಸ್ನ ಕೂತ್ಕೊಂಡು ನೋಡ್ತಾ ಇರುವಾಗ, ಸೊ ಅದರಲ್ಲಿ ನೋಡಿ ಬ್ಲೂ ಪಾರ್ಟ್ ಏನಿದೆ ಸೊ ಅದು ಜಾಸ್ತಿಗೆ ಎದ್ದು ಕಾಣ್ತಾ ಇರುತ್ತೆ ಒಂದು ಇಮೇಜ್ ಆಗಿರ್ಬೋದು ಒಂದು ವೀಡಿಯೋ ಆಗಿರ್ಬೋದು. ಸೊ ಅದರಿಂದ ಒಂದು ಬ್ಲೂ ಲೈಟ್ಸ್ನ ಜಾಸ್ತಿಯಾಗಿ ಸ್ಪ್ರೆಡ್ ಆಗ್ತಾ ಇರುತ್ತೆ. ಅದು ಬ್ಲೂ ಲೈಟ್ ನಮ್ಮ ಚರ್ಮದ ಮೇಲೆ ಆಗಿರ್ಬೋದು ಕಣ್ಣಿನ ಮೇಲೆಲ್ಲ ಬಿದ್ದಾಗ ನಮಗೆ ಆ್ಯಕ್ಚುಲಿ ಜಾಸ್ತಿ ವಯಸ್ಸಾದಂಗೆ ಕಾಣ್ತಾ ಇರ್ತೀವಿ ನಾವು, ಅಂದರೆ ಹಿಂಗೆ ಬಿದ್ದಿದ ತಕ್ಷಣ ಗೊತ್ತಾಗಲ್ಲ ನಮಗೆ. ಒಂದು ಕಂಟಿನ್ಯೂಸ್ ಯೂಸಿಂಗ್ ಒಂದು 2-3 ವರ್ಷ ನಾವು ಹಂಗೆ ಯೂಸ್ ಮಾಡ್ತಾ ಇದ್ದರೆ ನಾವು ಒಂದು 2 ವರ್ಷ ಜಾಸ್ತಿನೇ ಆದಂಗೆ ಕಾಣ್ತಾರೆ ಅಂತ ಹೇಳಿದ್ರೆ 20 ವರ್ಷ ಆದವರು ಒಂದು 25 ವರ್ಷನೂ 30 ವರ್ಷನೂ ಈ ರೀತಿ ಆದಾಗೆ ಅವ್ರು ಕಾಣ್ತಾರೆ ಅಂತ ಹೇಳಿದ್ರೆ ಬೇಗ ಚರ್ಮ ಒಂಥರ ವಯಸ್ಸಾದವ್ರ ಥರ ಆಗುವಂಥದ್ದು. ಸೊ ಈ ರೀತಿ ಪ್ರಾಬ್ಲಮ್ಗಳಾಗುತ್ತೆ, ಜೊತೆಗೇ ನಾವು ಅತಿ ಹೆಚ್ಚಾಗಿ ಸ್ಮಾರ್ಟ್ಫೋನ್ನಲ್ಲಿ ಕಾಲ್ ಮಾಡಿ ಮಾತಾಡಿದಾಗ, ಸೊ ಅದು ಕೂಡ ನಮ್ಮ ಒಂದು ಚರ್ಮದ ಮೇಲೆ ಇಫೆಕ್ಟ್ ಮಾಡುತ್ತೆ ಅಂತೆ. ಬೇಗ ಅಲ್ಲಿ ಒಂದು ಚರ್ಮದ ಒಂದು ಕ್ಯಾನ್ಸರ್ನ ಉಂಟು ಮಾಡೋಕ್ಕೆ ಅದೊಂದು ಕಾರಣ ಆಗಿರುತ್ತೆ ಅಂತ ಕಾಲ್ನಲ್ಲಿ ಜಾಸ್ತಿ ಮಾತಾಡುವಂಥದ್ದು. ಸೊ ಆದಷ್ಟು ನಾನು ಸಜೆಸ್ಟ್ ಮಾಡುವಂಥದ್ದು ಸ್ಪೀಕರ್ ಕೊಟ್ಟುಬಿಟ್ಟು ಈ ರೀತಿ ಒಂದು ಟೇಬಲ್ ಎಲ್ಲಾದರೂ ಇಟ್ಟುಬಿಟ್ಟು ಹಿಂಗೆ ಕೂತ್ಕೊಂಡು ಮಾತಾಡಿ, ಸೊ ಅದರಿಂದ ಜಾಸ್ತಿನೇ ಪ್ರಾಬ್ಲಮ್ ಆಗಲ್ಲ, ಯಾಕೆಂತೇಳಿದ್ರೆ ಡಿಸ್ಟೆನ್ಸ್ ಮೇಂಟೈನ್ ಆಗಿರುತ್ತೆ. ಸೊ ಅಂತಿಗೆ ಸ್ಪೀಕರ್ನ ಕೊಟ್ಕೊಂಡು ಜಾಸ್ತಿ ಮಾತಾಡಿ. ಸೊ ಪರ್ಸ್ನಲ್ ಅಂತೇಳಿದ್ರೆ ಮಾತ್ರ ಸ್ಪೀಕರ್ನ ಆನ್ ಮಾಡೋದನ್ನು ಹಂಗೆ ಕಿವಿಲಿ ಇಟ್ಕೊಂಡು ಮಾತಾಡಿ. ಇದು ಬೆಸ್ಟ್ ಸೊಲ್ಯೂಷನ್ ನಿಮಗೆ ಈ ಒಂದು ಪ್ರಾಬ್ಲಮ್ನ ಒಂದು ಸಾಲ್ವ್ ಮಾಡ್ಕೊಳ್ಳೋಕ್ಕೆ. ಸೊ ಇನ್ನು ನಾನು ಹೇಳ್ದಂಗೆ ಆಗಲೇ ಬ್ಲೂ ಲೈಟ್ಸ್ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಿದ್ದೆ. ಸೊ ಬ್ರೈಟ್ನೆಸ್ನಲ್ಲಿ ಜಾಸ್ತಿ ಪೀಕಲ್ ಇಡೋದ್ರಿಂದ ಬ್ಲೂ ಲೈಟ್ಸ್ ನಮಗೆ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಸೊ ಕತ್ಲೆ ರೂಮಲ್ಲಿ ಆಗಿರ್ಬೋದು ನೆರಳಲ್ಲೆಲ್ಲ ಕೂತಿರ್ತೀರಾ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರ ಅಂತ ಹೇಳುವ ಬ್ಲೂ ಲೈಟ್ ಬರ್ತದಲ್ಲ, ಸೊ ಅದನ್ನು ಡೌನ್ ಮಾಡಿ, ಅಂದರೆ ಅಂದರೆ ಬ್ರೈಟ್ನೆಸ್ನ ಲೋ ಲೆವೆಲಲ್ಲಿ ಇಟ್ಟು. ಅಂದರೆ ನಿಮಗೆ ಕೂತ್ಕೊಂಡಾಗ ಒಂದು ಫಸ್ಟ್ ಒಂದು ಲೆವೆಲಿಗೆ ಕಾಣಬೇಕು ಏನು ಮೊಬೈಲಲ್ಲಿ ನೋಡ್ತಾ ಇದ್ದೀರಾ, ಏನು ಏನಂದರೆ ಒಂದು ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಅದನ್ನೆಲ್ಲ ಒಂದು ಲೈಟ್ ಮಿನಿಮಮಿಗೆ ಕಾಣೋ ಥರ ಒಂದು ಬ್ರೈಟ್ನೆಸ್ನ ಇಟ್ಕೊಂಡು ಯೂಸ್ ಮಾಡಿ. ಸೊ ನಿಮಗೇನಾದರೆ ನೆನಪಾಗಲ್ಲ ಈ ಒಂದು ಬ್ರೈಟ್ನೆಸ್ನ ಕಡಿಮೆ ಮಾಡ್ಕೊಳ್ಳೋದು ಜಾಸ್ತಿ ಮಾಡ್ಕೊಳ್ಳೋದು ಅಂತೇಳಿದ್ರೆ ನಿಮಗೆ ಬೆಸ್ಟ್ ಐಡಿಯಾ ಅಂತಂದರೆ ಆಟೋ ಬ್ರೈಟ್ನೆಸ್ನ ನೀವು ಆನ್ ಮಾಡಿ ಇಡುವಂಥದ್ದು. ಸೊ ಅದ್ರ ಜೊತೆಗೆ ನಿಮ್ಮ ಎಲ್ಲ ಸ್ಮಾರ್ಟ್ಫೋನ್ಗಳಲ್ಲಿ ಕೆಲವೊಂದು ಕೀಗಳನ್ನ ಕೊಟ್ಟಿರ್ತಾರೆ, ಅಂದರೆ ಡಾಟಾ, ಏರೋಪ್ಲೇನ್ ಮೋಡ್, ಸೊ ಈ ರೀತಿ ಬೇರೆ ಬೇರೆ ಕೀಸ್ಗಳನ್ನ ಕೊಟ್ಟಿರ್ತಾರಲ್ಲ, ಫ್ಲ್ಯಾಶ್ ಲೈಟ್, ಅದ್ರ ಜೊತೆಗೆ ಒಂದು ಕೀನ ಕೊಟ್ಟಿರ್ತಾರೆ. ನೈಟ್ ಮೋಡ್ ಇಲ್ಲ ಅಂತೇಳಿದ್ರೆ ಐಸ್ ಪ್ರೊಟೆಕ್ಷನ್ ಮೋಡ್ ಅಂತೇಳ್ಬಿಟ್ಟು ಕೊಟ್ಟಿರ್ತಾರೆ. ಸೊ ಇದನ್ನು ಆನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಇಡೀ ಮೊಬೈಲ್ನ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಎಲ್ಲೆಲ್ಲಿ ಈ ಒಂದು ಬ್ಲೂ ಲೈಟ್ಸ್ ಸ್ಪ್ರೆಡ್ ಆಗುತ್ತೆ, ಸೊ ಎಲ್ಲೆಲ್ಲಿ ಬ್ಲೂ ಲೈಟ್ಸ್ ಜಾಸ್ತಿಯಾಗಿ ಎಫೆಕ್ಟ್ ಆಗುತ್ತಾ ಇರುತ್ತೆ ಅಂದರೆ ಒಂದು ಡಿಸ್ಪ್ಲೇ ಆಗ್ತಾ ಇರುತ್ತೆ, ಸೊ ಅದೆಲ್ಲ ಫುಲ್ ಕಡಿಮೆ ಆಗೋಗುತ್ತೆ, ಒಂಥರ ಒಂದು ಯೆಲ್ಲೋ ಕಲರ್ ಥರ ಒಂದು ಪೋರ್ಷನ್ ಬಂದಂಗೆ ಇರುತ್ತೆ. ಸೊ ಜಾಸ್ತಿ ನಾರ್ಮಲಾಗಿ ಯೂಸ್ ಮಾಡ್ಬೋದು ಬಟ್ ಬ್ಲೂ ಲೈಟ್ ಕಡಿಮೆ ಆಗಿಬಿಡುತ್ತೆ, ಅದರಿಂದ ತುಂಬಾ ಯೂಸ್ಫುಲ್. ಅದೊಂದು ಐಸ್ ಪ್ರೊಟೆಕ್ಷನ್ ಮೋಡ್ ಇದೆ, ಸೊ ಅದನ್ನು ನೀವು ಯೂಸ್ ಮಾಡಿದ್ರೆ ಒಂದೊಳ್ಳೆ ಆಪ್ಷನ್ ಆಗಿರುತ್ತೆ. ಕೆಲವೊಂದು ಪ್ರೊಟೆಕ್ಷನ್ ಮೋಡ್ಗಳನ್ನ ಕೊಟ್ಟಿರ್ತಾರೆ, ಸೊ ಅದನ್ನು ಯೂಸ್ ಮಾಡೋದ್ರಿಂದ ನೀವು ನಿಮ್ಮ ಒಂದು ಐಸ್ನ ನೀವು ಪ್ರೊಟೆಕ್ಷನ್ ಮಾಡ್ಕೋಬೋದು. ಸೊ ಈ ಒಂದು ಪ್ರಾಬ್ಲಮ್ನಿಂದ ಸೊ ಅದರ ಜೊತೆ ಈ ಸೈಂಟಿಸ್ಟ್ ಅವರು ಇನ್ನೊಂದು ವಿಷಯ ಹೇಳುವಂಥ ಯಾಳ ಮಕ್ಕಳಿಗೆಲ್ಲ 16 ವಯಸ್ಸು ಆಗೋಗುತ್ತೆ ಜಾಸ್ತಿಗೆ ಮೊಬೈಲ್ನ ಕೊಡಬೇಡಿ, ಜಾಸ್ತಿ ಒಟ್ಟು ಯೂಸ್ ಮಾಡೋಕ್ಕೆ ಬಿಡಬೇಡಿ ಅಂತೇಳ್ಬಿಟ್ಟು ಒಂದು ಅಡ್ವೈಸ್ನ ಮಾಡಿರುವಂಥದ್ದು. ಸೊ ಇದಿಷ್ಟು ನಾವು ಒಂದು ಜಾಸ್ತಿಗೆ ಒಂದು ಸ್ಮಾರ್ಟ್ಫೋನ್ ಆಗಿರ್ಬೋದು ಲ್ಯಾಪ್ಟಾಪ್ ಕಂಪ್ಯೂಟರ್ ಏನಾದರೂ ಒಂದು ಯೂಸ್ ಮಾಡ್ತೀವಿ ಅಂದಾಗ ಮಾಡಬೇಕಾಗಿರುವಂಥ ಕೆಲಸ, ಸೊ ಅದ್ರ ಜೊತೆ ಆಗುವಂಥ ಪ್ರಾಬ್ಲಮ್ಗಳು. ಸೊ ಆ್ಯಕ್ಚುಲಿ ಮೇನ್ ಪ್ರಾಬ್ಲಮ್ ಆಗುವಂಥ ಒಂದು ಬ್ಲೂ ಲೈಟಿಂದ. ಸೊ ಇದೇ
ಮೇನ್ ಪ್ರಾಬ್ಲಮ್ ನಾವು ಜಾಸ್ತಿಗೆ ಮೊಬೈಲ್ನ ಯೂಸ್ ಮಾಡೋದು. ಸೊ ಅದರಿಂದ ನಾವು ಜಾಸ್ತಿ ಮೊಬೈಲ್ನ ಯೂಸ್ ಮಾಡಿದಾಗ ನಮಗೆ ಕಣ್ಣು ಶುರು ಆಗಿಬಿಡುತ್ತೆ. ಒಂದು 2 hours 3 hours ಕಂಟಿನ್ಯೂಸ್ ಯೂಸ್ ಮಾಡಿದಾಗ ಒಂಥರ ಕಣ್ಣು ನೋವು ಶುರು ಆಗಿಬಿಡುತ್ತೆ ಸ್ವಲ್ಪ ಹೊತ್ತು. ಆಮೇಲೆ ಸ್ವಲ್ಪ ಹೊತ್ತು ಮೊಬೈಲ್ನಲ್ಲಿ ಇಟ್ಟಾಗ ಒಂದು ನಾರ್ಮಲ್ ಸ್ಟೇಜಿಗೆ ಬರುತ್ತೆ ಕಣ್ಣು, ಅಷ್ಟು ಕಣ್ಣು ಹೋಗ್ಬಿಡುತ್ತೆ ಆಮೇಲೆ. ಸೊ ಅದು ಈ ಬಂದು ಬ್ಲೂ ಲೈಟಿಂದನೇ ಆಗುವಂಥದ್ದು. ಸೊ ಇದಿಷ್ಟು ಆಗಿತ್ತು ಇವತ್ತಿನೊಂದು ವೀಡಿಯೋ. ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿತ್ತು ಅಂತೇಳಿದ್ರೆ ತಪ್ಪದೇ ವೀಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಬೆಲ್ ಕೂಡ ಆನ್ ಮಾಡ್ಕೋಬೋದು. ಸೊ ನನ್ನ ಸೋಷಿಯಲ್ ಮೀಡಿಯಾದ ಲಿಂಕ್ಗಳು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಇವಾಗಲೇ ಫಾಲೋ ಮಾಡ್ಬೋದು. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.